ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಎಂದು ಮಾಡುವಂತಹ ಉಪವಾಸದ ಮಹತ್ವ, ಈ ಉಪವಾಸನ ಯಾವ ರೀತಿಯಾಗಿ ನಾವು ಕೈಗೊಳ್ಳಬೇಕು, ಯಾವ ರೀತಿ ಅಂತ್ಯಗೊಳಿಸಬೇಕು, ಹಾಗೆ ಉಪವಾಸದಲ್ಲಿ ಇರುವಾಗ ಏನೇನು ಪದಾರ್ಥಗಳನ್ನು ನಾವು ಸೇವನೆ ಮಾಡ್ಬೋದು, ಏನೇನು ಸೇವಿಸಲೇಬಾರ್ದು ಅಂತ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಶಿವರಾತ್ರಿ ಹಬ್ಬ ಅಂದ್ರೇ ಅದು ಉಪವಾಸದ ಹಬ್ಬ ಅಂತ ಹೇಳ್ಬೋದು. ಪ್ರತಿ ಬೇರೆ ಬೇರೆ ಹಬ್ಬಗಳಲ್ಲಿ ನಾವು ವಿವಿಧ ಬಗೆಯ ಭಕ್ಷ್ಯಗಳನ್ನು ಭೋಜನಗಳನ್ನು ಮಾಡಿ ಸೇವಿಸ್ತೀವಿ. ಆದರೆ ಈ ಮಹಾಶಿವರಾತ್ರಿಯಲ್ಲಿ ಉಪವಾಸಕ್ಕೆ ಅದರದೇ ಆದಂತಹ ಮಹತ್ವವಿದೆ. ಪ್ರತಿ ತಿಂಗಳು ಕೂಡ ಒಂದೊಂದು ದಿನ ಅಥವಾ ಎರಡೆರಡು ದಿನ ಉಪವಾಸ ಇದ್ದರೆ ನಮ್ಮ ದೇಹಕ್ಕೇ ತುಂಬ ಒಳ್ಳೆಯದು. ಹಾಗಾಗಿಯೇ ನಮ್ಮ ಹಿರಿಯರೇನಿದ್ದಾರೆ ಅವರು ಸೈಂಟಿಫಿಕ್ಕಾಗಿ ಪ್ರತಿ ತಿಂಗಳು ಕೂಡ ಏಕಾದಶಿಯಲ್ಲಿ ಉಪವಾಸ ಇರೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ದೇವರ ಹೆಸರಲ್ಲಿ ಹೇಳಿದರೆ ಜನರು ಮಾಡ್ತಾರೆ. ಸುಮ್ಮನೆ ಉಪವಾಸ ಇರಿ ಅಂದರೆ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಏಕಾದಶಿಯಂದು ಉಪವಾಸ ಇರಿ ಅಂತ ಹೇಳಿದ್ರು. ಅದೇ ರೀತಿ ಮಹಾಶಿವರಾತ್ರಿಯಂದು ಕೂಡ ಉಪವಾಸ ಇರೋದು ಅಷ್ಟೇ ಒಳ್ಳೆಯದು, ಸೈಂಟಿಫಿಕ್ಕಾಗಿ ಕೂಡ ಹಾಗೆ ಆಧ್ಯಾತ್ಮಿಕವಾಗಿಯೂ ಕೂಡ. ಮಹಾಶಿವರಾತ್ರಿಯಲ್ಲಿ ಉಪವಾಸ ಇರೋದಕ್ಕೆ ಮುಖ್ಯ ಕಾರಣ ಏನಂದರೆ, ಆವತ್ತಿನ ದಿನ ಶಿವ ಸಮುದ್ರ ಮಂಥನ ಆಗ್ತಾ ಇತ್ತಲ್ಲ ಅಸುರರು ಹಾಗೆ ದೇವತೆಗಳ ನಡುವೆ, ಆವಾಗ ಬಂದಂತಹ ಮೊದಲನೇ ವಿಷ ಏನಿದೆ ಅದನ್ನು ಸೇವನೆ ಮಾಡಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಆವತ್ತಿನ ದಿನ ನೀವು ಉಪವಾಸ ಸೇವಿಸಿದರೆ ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಆವತ್ತಿನ ದಿನ ಉಪವಾಸವಿದ್ದು ದೇವರನ್ನು ಬೇಡ್ಕೊಳ್ಬೇಕು. ಹಾಗೆ ಉಪವಾಸವಿದ್ದು ನಾವು ದೇವರನ್ನು ಸ್ಮರಣೆ ಮಾಡಿದಾಗ ನಮ್ಮ ಏಕಾಗ್ರತೆ ಬೇರೆ ಕಡೆಗೆ ಹೋಗೋದಿಲ್ಲ, ನಮ್ಮ ಏಕಾಗ್ರತೆ ಏನಿದೆ ಅದು ಶಿವನ ಸ್ಮರಣೆಯಲ್ಲಿ ತೊಡಗುತ್ತೆ. ಹಾಗಾಗಿಯೇ ಉಪವಾಸವಿದ್ದು ನೀವು ಏನೇ ಪೂಜೆ ಮಾಡಿದ್ರೂ ಕೂಡ ಆ ಶಿವ ಬೇಗನೆ ಒಲಿತಾನೆ ನಿಮ್ಮ ಭಕ್ತಿಗೆ ಅಂತಲೇ ಹೇಳ್ಬೋದು. ಇನ್ನು ಅವತ್ತಿನ ದಿನ ಉಪವಾಸವನ್ನು ಯಾವ ರೀತಿ ಮಾಡಬೇಕಂತ ನೋಡ್ಕೊಳ್ಳೋಣ. ನಾಳೆ ಶಿವರಾತ್ರಿ ಇದೆ ಅಂತಂದರೆ ಹಿಂದಿನ ರಾತ್ರಿನೇ ಲೈಟಾಗಿ ಏನಾದರೂ ಉಪಹಾರವನ್ನು ನೀವು ಸೇವನೆ ಮಾಡ್ಬೋದು. ಉಪ್ಪಿಟ್ಟು, ಅವಲಕ್ಕಿ, ಸಾಬುದಾನ ಈ ರೀತಿ ಲೈಟಾಗಿ ಉಪಹಾರವನ್ನು ಸೇವನೆ ಮಾಡಿ ಬೆಳಗ್ಗೆಯಿಂದ ನೀರಾಹಾರ ಉಪವಾಸವನ್ನು ನೀವು ಮಾಡ್ಬೋದು. ಆ ಮಹಾಶಿವರಾತ್ರಿ ಎಂದು ನೀರಾಹಾರ ಉಪವಾಸಕ್ಕೆ ತುಂಬ ಮಹತ್ವವಿದೆ. ಆಗದೇ ಇಲ್ಲ ಅನ್ನೋರು ಅಂದರೆ ನೀರು ಆಹಾರ ಏನೂ ಸೇವನೆ ಮಾಡದೇ ಇರುವಂಥ ಉಪವಾಸವನ್ನು ನೀರಾಹಾರ ಉಪವಾಸ ಅಂತ ಕರಿತೀವಿ. ಆ ರೀತಿ ಇರೋಕ್ಕಾಗಲ್ಲ, ನಮ್ಗೆ ವಯಸ್ಸಾಗಿದೆ, ಗರ್ಭಿಣಿ ಸ್ತ್ರೀಯರು, ಚಿಕ್ಕ ಮಕ್ಕಳು ಅನ್ನೋರು ಅಥವಾ ಆರೋಗ್ಯ ಸಮಸ್ಯೆ ಇದೆ ಅನ್ನೋರು ಹಣ್ಣು ಹಾಲು ಸೇವನೆ ಮಾಡಿಕೊಂಡು ನೀವು ಉಪವಾಸವನ್ನು ಮಾಡ್ಬೋದು, ತೊಂದರೆ ಇಲ್ಲ. ಹಣ್ಣು ಹಾಲು ಬಿಟ್ಟು ಅಕ್ಕಿ ಗೋಧಿ ಧಾನ್ಯಗಳಿಂದ ಮಾಡಿರುವಂಥ ಪದಾರ್ಥಗಳನ್ನು ಏನೂ ಸೇವನೆ ಮಾಡೋ ಆಗಿಲ್ಲ ಅವತ್ತಿನ ದಿನ. ಇನ್ನು ಶಿವರಾತ್ರಿಯಂದು ನಾನಿವಾಗ ಹೇಳುವಂಥ ಉಪವಾಸವನ್ನು ನೀವು ಕೈಗೊಂಡ್ರೆ ಖಂಡಿತ ನಿಮ್ಮ ಮನಸಾಭಿಷ್ಟ ಏನು ಕೇಳ್ಕೊಂಡಿರ್ತೀರೋ ಅದು ಖಂಡಿತ ಬೇಗನೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ಉಪವಾಸ ಅಂದರೆ, ನಾನು ಮುಂಚೆನೇ ಹೇಳಿದಾಗೆ ಹಿಂದಿನ ದಿನ ಲಘು ಉಪಹಾರವನ್ನು ಸೇವನೆ ಮಾಡಿ ಅವತ್ತಿನ ಬೆಳಗ್ಗೆಯಿಂದ ನೀರಾಹಾರ ಉಪವಾಸವಿದ್ದು ರಾತ್ರಿ ಪೂರ ಜಾಗರಣೆ ಇದ್ದು ಬೆಳಗ್ಗೆ ಸ್ನಾನ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ಹೋಗಿಬಂದು ನೆಲವನ್ನು ಅಂಗಳವನ್ನು ನೀಟಾಗಿ ಒರೆಸಿ ಅಲ್ಲಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಬಾಳೆಯಲ್ಲೇ ಆಗಲಿ ಅಥವಾ ಬರೀ ನೆಲದ ಮೇಲೆ ಆಗಲಿ ನೀವು ಉಪಹಾರ ಮಾಡುವಂಥದ್ದು, ಸೇವನೆ ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಶ್ರೇಷ್ಠ ಫಲವನ್ನು ಕೊಡುವಂತಹ ಒಂದು ಉಪವಾಸ. ಅಂದರೆ ನೀವು ಶಿವರಾತ್ರಿಯ ದಿನ ಸಂಪೂರ್ಣವಾಗಿ ನೀರಾಹಾರ ಉಪವಾಸ ಮಾಡಿ ಜಾಗರಣೆ ಮಾಡಿ ಬೆಳಗ್ಗೆ ಎದ್ದು ಮಡಿಯಿಂದ ಪೂಜೆ ಮಾಡಿ ಮನೆಯಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡ್ಕೊಂಡು ಬಂದು ಆನಂತರ ನೆಲದ ಮೇಲೆ ನೆಲವನ್ನು ಒರೆಸಿ ಅಲ್ಲೊಂದು ರಂಗೋಲಿ ಹಾಕಿ ನೆಲದ ಮೇಲೆ ಒಂದು ಎಲೆ ಹಾಕಿ ಊಟ ಮಾಡ್ಬೋದು, ಅಥವಾ ಬರೀ ನೆಲದ ಮೇಲೆ ನೀಟಾಗಿ ಒರೆಸಿ ನೆಲಗಂಗಳ ಉಪವಾಸವನ್ನು ಮಾಡೋದು ಕೂಡ ಅಷ್ಟೇ ಒಳ್ಳೆಯದು. ಇದು ತುಂಬ ಬೇಗ ನಿಮಗೆ ಫಲವನ್ನು ಕೊಡುತ್ತೆ ಈ ಒಂದು ಉಪವಾಸ. ನಿಮ್ಮ ಶ್ರದ್ಧೆ ಭಕ್ತಿಗೆ ಖಂಡಿತ ಶಿವ ಬೇಗ ಒಲ್ದೇ ಒಲಿತಾನೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಉಪವಾಸದ ಮಹತ್ವ ಹಾಗೆ ಯಾವ ರೀತಿ ಉಪವಾಸ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.